ಕನ್ನಡ ರಾಜ್ಯ ಗಣರಾಜ್ಯೋತ್ಸವಕ್ಕೆ ಕರ್ನಾಟಕಕ್ಕೆ ಈಗ ಬಿಗ್ ಶಾಕ್ ಎದುರಾಗಿದೆ ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ರಾಜ್ಯದ ಸ್ತಬ್ಧ ಚಿತ್ರಕ್ಕಿಲ್ಲ ಅವಕಾಶ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಕೇಂದ್ರದ ಅನುಮತಿ ನಿರಾಕರಿಸಲಾಗಿದೆ ಬೇರೆ ರಾಜ್ಯಗಳಿಗೆ ಅವಕಾಶವನ್ನ ನೀಡುವ ಕಾರಣಕ್ಕೆ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಈ ಬಾರಿ ಅನುಮತಿಯನ್ನ ನಿರಾಕರಿಸಲಾಗಿದೆ ಕಳೆದ 13 ವರ್ಷಗಳಿಂದ ರಾಜ್ಯದ ಸ್ತಬ್ಧ ಚಿತ್ರ ಗಣರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳತಾ ಇತ್ತು ಈ ಬಾರಿ ಬೇರೆ ರಾಜ್ಯಗಳಿಗೂ ಅವಕಾಶ ಕೊಡುವಂತ ಹಿನ್ನೆಲೆಯಲ್ಲಿ ರಾಜ್ಯದ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಕೇಂದ್ರ ಈಗ ಅನುಮತಿಯನ್ನ ಕೊಟ್ಟಿಲ್ಲ ಈ ಬಾರಿ ಒಟ್ಟು 13 ರಾಜ್ಯಗಳ ಸ್ತಬ್ಧ ಚಿತ್ರಗಳು ಆಯ್ಕೆಯಾಗಿವೆ ಕರ್ನಾಟಕದಿಂದ ನಾರಿ ಶಕ್ತಿ ಸ್ತಬ್ಧ ಚಿತ್ರ ಫೈನಲ್ ಆಗಿತ್ತು ಈ ಬಾರಿ ಒಟ್ಟು 13 ರಾಜ್ಯಗಳ ಸ್ತಬ್ಧ ಚಿತ್ರಗಳು ಆಯ್ಕೆಯಾಗಿದೆ ಕರ್ನಾಟಕದಿಂದ ನಾರಿ ಶಕ್ತಿ ಸ್ತಬ್ಧ ಚಿತ್ರವನ್ನ ಫೈನಲ್ ಮಾಡಲಾಗಿತ್ತು ಮಹಿಳಾ ಸಬಲೀಕರಣದ ಥೀಮ್ ಇವರು ಬರಿ ಒಂದು ಬೆಡ್ ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡುತ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅನ್ನ ರೆಡಿ ಮಾಡ್ಕೊಂಡಿತ್ತು ಕರ್ನಾಟಕ ಆದರೆ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನ ನಿರಾಕರಿಸಲಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಏನು ಆಯ್ಕೆಯನ್ನ ನಿರಾಕರಿಸಲಾಗಿದೆ ಪ್ರಮುಖವಾದಂತ ಕಾರಣಗಳೇನು ಯಾಕಂದ್ರೆ ಕಳೆದ 13 ವರ್ಷಗಳಿಂದ ಕೂಡ ಕರ್ನಾಟಕದ ಸ್ತಬ್ಧ ಚಿತ್ರ ಅಲ್ಲಿ ಭಾಗಿ ಆಗ್ತಾ ಇತ್ತು ಪ್ರಮುಖವಾಗಿ ಗಣರಾಜ್ಯೋತ್ಸವದಲ್ಲಿ ಬಹುತೇಕ ಎಲ್ಲ ರಾಜ್ಯ ಕೂಡ ತಮ್ಮ ರಾಜ್ಯದ ಕೆಲವೊಂದಿಷ್ಟು ಇತಿಹಾಸ ಪರಂಪರೆಯನ್ನ ಸಾರುವಂತಹ ಸ್ತಬ್ಧ ಚಿತ್ರಗಳನ್ನ ಪ್ರದರ್ಶನ ಮಾಡುವಂತದ್ದು ಪ್ರತಿತಿಯಾಗಿರುತ್ತೆ ಅದೇ ರೀತಿ ಕರ್ನಾಟಕದಿಂದಲೂ ಕೂಡ ಕಳೆದ 13 ವರ್ಷಗಳಿಂದ ಸತತವಾಗಿ ಸ್ತಬ್ಧ ಚಿತ್ರಗಳನ್ನ ಪ್ರದರ್ಶನ ಮಾಡೋದಕ್ಕೂ ಕೂಡ ಕರ್ನಾಟಕಕ್ಕೆ ಅವಕಾಶ ಸರ್ಕಾರ ನೀಡಿತ್ತು ಆದ್ರೆ ಎರಡು ಬಾರಿ ಮಾತ್ರ ಪ್ರಶಸ್ತಿಗಳನ್ನ ಕರ್ನಾಟಕ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು ಅನ್ನೋದು ಕೂಡ ಸ್ಪಷ್ಟ ಕಳೆದ ಬಾರಿಯೂ ಕೂಡ ಪ್ರಶಸ್ತಿಯನ್ನ ಪಡೆದುಕೊಂಡಿತ್ತು ಆದ್ರೆ ಅದ 2008-09ರಲ್ಲೂ ಕೂಡ ಪ್ರಶಸ್ತಿಯನ್ನ ಪಡೆದುಕೊಂಡದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಆದ್ರೆ ಇಲ್ಲಿ ಒಂದು ವಿಚಾರ ಕಳೆದ ಬಾರಿಯೂ ಕೂಡ ಕರ್ನಾಟಕಕ್ಕೆ ಅವಕಾಶ ಕೊಟ್ಟ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಹಾಗೂ ವಿರೋಧಗಳು ದಕ್ಷಿಣ ಭಾರತದ ಉಳಿದ ರಾಜ್ಯಗಳಿಂದಲೂ ಕೂಡ ವ್ಯಕ್ತವಾಗಿದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಅದೇ ನಿಟ್ಟಿನಿಂದಾಗಿ ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಮತ್ತೆ ಪ್ರಶ್ನೆಗಳು ವಿರೋಧಗಳು ವ್ಯಕ್ತವಾಗಬಾರದು ಜೊತೆಗೆ ಯಾವ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅವಕಾಶಗಳನ್ನ ನೀಡಲಾಗಿಲ್ಲ ಎರಡು ಮೂರು ಬಾರಿ ಕೇವಲ ಅವಕಾಶಗಳನ್ನ ಕಳೆದ 10 ವರ್ಷಗಳಲ್ಲಿ ನೀಡಲಾಗಿದೆ ಜೊತೆ ಉಳಿದಂತಹ ಬಹುತೇಕ ರಾಜ್ಯಗಳ ಬೇರೆ ಬೇರೆ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಅವಕಾಶಗಳನ್ನು ನೀಡುವಂತಹ ಸಾಧ್ಯತೆಗಳಿದೆ ಈ ನಿಟ್ಟಿನಲ್ಲಿ ಕರ್ನಾಟಕವನ್ನ ಈ ಬಾರಿ ಆಯ್ಕೆ ಮಾಡಿಲ್ಲ ಅನ್ನೋ ಪತ್ರ ಇಲ್ಲಿ ಗಮನಿಸಬೇಕಾಗುತ್ತೆ ಹಾಗಾಗಿ ಥ್ಯಾಂಕ್ ಯು ಸಂತೋಷ್ ಎಸ್ ಈ ಬಾರಿ ರಾಜ್ಯದ ಸ್ತಬ್ಧ ಚಿತ್ರ ಬಾಕಿ ಆಗ್ತಾ ಇಲ್ಲ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ಕಳೆದ 13 ವರ್ಷದಿಂದ ಕರ್ನಾಟಕದ ಸ್ತಬ್ಧ ಚಿತ್ರ ಗಣರಾಜ್ಯೋತ್ಸವದ ಪೆರೇಡ್ ನಲ್ಲಿ ಭಾಗಿ ಆಗ್ತಾ ಇತ್ತು ಕಳೆದ ಎರಡು ಬಾರಿ ಇದು ಪ್ರಶಸ್ತಿಗೆ ಕೂಡ ಆಯ್ಕೆ ಆಗಿತ್ತು ಆದರೆ ದಕ್ಷಿಣ ಭಾರತದ ಇತರೆ ರಾಜ್ಯಗಳು ತಮ್ಮ ಸ್ತಬ್ಧ ಚಿತ್ರ ಆಯ್ಕೆ ಆಗಿಲ್ಲ ಅನ್ನುವಂತಹ ಒಂದು ಬೇಸರವನ್ನ ಕೂಡ ವ್ಯಕ್ತಪಡಿಸಿತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹಾಗಾಗಿ ಈ ಬಾರಿ ಕರ್ನಾಟಕಕ್ಕೆ ಈ ಅವಕಾಶವನ್ನ ನಿರಾಕರಿಸಲಾಗಿದೆ ಅದರ ಹೊರತಾಗಿ ದಕ್ಷಿಣ ಭಾರತದ ಇತರೆ ರಾಜ್ಯಗಳ ಸ್ತಬ್ಧ ಚಿತ್ರಗಳನ್ನು ಇಲ್ಲಿ ಆಯ್ಕೆ ಮಾಡಲಾಗುತ್ತೆ ಸದ್ಯಕ್ಕಂತೂ ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಭಾಗಿಯಾಗ್ತಾ ಇಲ್ಲ ಈ ಬಾರಿಯ ಪ್ರದರ್ಶನಕ್ಕೆ ನಾರಿ ಶಕ್ತಿಯ ಒಂದು ಥೀಮ್ ಅನ್ನು ಇಟ್ಕೊಂಡು ಸ್ತಬ್ಧ ಚಿತ್ರವನ್ನು ರೆಡಿ ಮಾಡಲಾಗಿತ್ತು ಆದರೆ ಈ ಬಾರಿ ಪ್ರದರ್ಶನಕ್ಕೆ ಅನುಮತಿಯನ್ನು ಕೇಂದ್ರ ಸರ್ಕಾರ ನೀಡಿಲ್ಲ ಎಸ್ ಕನ್ನಡ ಗಣರಾಜ್ಯೋತ್ಸವಕ್ಕೆ ಈ ಬಾರಿ ಕರ್ನಾಟಕಕ್ಕೆ ಬಿಗ್ ಶಾಕ್ ಎದುರಾಗಿದೆ ಕಳೆದ 13 ವರ್ಷದಿಂದ ಪ್ರದರ್ಶನದಲ್ಲಿ ಉತ್ತಮವಾಗಿ ಪಾಲ್ಗೊಳ್ಳತಾ ಇದ್ದಂತ ಕರ್ನಾಟಕದ ಸ್ತಬ್ಧ ಚಿತ್ರ ಈ ಬಾರಿ ಆಯ್ಕೆ ಆಗಿಲ್ಲ ಅದರ ಹೊರತಾಗಿ ದಕ್ಷಿಣ ಭಾರತದ ಇತರೆ ರಾಜ್ಯಗಳ ಸ್ತಬ್ಧ ಚಿತ್ರಗಳು ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಭಾಗವಹಿಸಲಿವೆ ಇವರು ಬರಿ ಒಂದು ಬೆಡ್ ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡುತ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ